ಬಾಬೇನ್ಗೆ ಇಲ್ಲ. ಇದು ಇದು ನೋಡ್ಕೊಳ್ಳಿ, ಇದು ಒಂದು ಸ್ಪ್ರಿಂಗು ಸೆಂಟ್ರಲ್ ಇರುತ್ತೆ ಸರ್, ನಿಮ್ಗೆ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ಸ್ಲಿಪ್ ಆಗಲ್ಲ. ಈ ಸೆಂಟರ್ಗೆ ಇಟ್ಬಿಟ್ಟು ನೀವು ಲಾಕ್ ಮಾಡಿರ್ತೀರಲ್ವಾ, ಅದು ರಿಲೀಸ್ ಮಾಡಬೇಕು. ನಿಮ್ಗೆ ಹಿಂಗೆ ಪಂಪಿಂಗ್ ಆಗತ್ತೆ, ಪಂಪಿಂಗ್ ಆಗ್ಬಿಟ್ರೆ ಬಿಟ್ಬಿಡಿ. ಬಿಟ್ಬಿಟ್ಟು ಏನು ಮಾಡಿ ನೋಡಿ, ಈ ಹೋಲ್ ಈ ಹೋಲು ಇಲ್ಲಿಗೆ ಬರಬೇಕು. ಯಾವಾಗ ಒಂದು ಕಡೆ ಇದ್ರೆ ಲಾಕ್ ಬಿಟ್ಬಿಟ್ಟು ಪ್ರೆಸ್ ಮಾಡಿ, ಲಾಕ್ ಲಾಕ್ ಆಗಬೇಕು. ಪ್ರೆಸ್ ಮಾಡಿ, ಇವಾಗ ಇದು ಬಿಡಿ, ಪ್ರೆಸ್ ಮಾಡಿ, ಪ್ರೆಸ್ ಮಾಡಿ, ಓಕೆ ಬರ್ತಾ ಇರೋ. ಇವಾಗ ಉದ್ದ ಆಗೋಯ್ತು ಅಂದರೆ ಏನು ಮಾಡಬೇಕು, ನಿಲ್ಲಿಸ್ಬಿಟ್ಟು ಸ್ವಲ್ಪ ಈ ಥರ ತಿಳಿಸ್ಕೊಳ್ಳಿ, ತಿಳಿಸಿದ್ರೆ ಚಿಕ್ಕ ಆಗುತ್ತೆ. ಹಾಂ ಹಾಂ ಇಷ್ಟೇ ಇರಬೇಕು. ಹೌದು, ಜಾಸ್ತಿ ಇರೋಂಗಿಲ್ಲ, ಇದಕ್ಕಿಂತ ಜಾಸ್ತಿ ಬಿಟ್ಟರೆ ಕಟ್ ಆಗುತ್ತೆ. ಇಷ್ಟು ಉದ್ದ ಬಿಟ್ಟರೆ ಕಟ್ ಆಗುತ್ತೆ, ಬೇಗ ಕ್ಲಚ್ಚು ಬೆಲ್ಲು ಗೇರ್ ಬಾಕ್ಸ್ ಎಲ್ಲ ಹೋಗಿರುತ್ತೆ. ಇವಾಗ ಇದು ಫಿಟ್ಟಿಂಗ್ ಮಾಡ್ಬೇಕಂದ್ರೆ ಸೇಮ್ ಇದು ಇದರಲ್ಲೇ ಇರಬೇಕು ಲಾಕ್. ನೀವು ಯಾವುದೇ ಥರ ಹಾಕಿ ಇಲ್ಲ, ಇದು ಇಲ್ಲದೆ ನೀವು ಫಿಟ್ ಮಾಡಿಬಿಟ್ರೆ ಹೊಡೆದಾಕ್ಬೇಕಾಗ. ಇದು ಹಿಂಗೆ ಇರಲಿ, ಇದು ಹಾಕ್ಬಿಟ್ಟು ಸೇಮ್ ಉಲ್ಟಾ ಟೈಟು, ಟೈಟ್ ಮಾಡಿದ್ರೆ ಲೂಸು, ಲೂಸ್ ಮಾಡಿದ್ರೆ ಟೈಟು, ಈ ಥರ ಹಾಕ್ಬಿಟ್ಟು ಏನು ಮಾಡಬೇಕು, ಟೈಟು ವೆರಿ ಹ್ಯಾಂಡ್ ಟೈಟ್ ಅಷ್ಟೇ. ವಯರ್ ನಿಮ್ಗೆ ಚಿಕ್ಕದು ಮಾಡಬೇಕಂದ್ರೆ ಇಟ್ಕೊಂಡು ಸುತ್ಕೊಳ್ಳಿ, ಚಿಕ್ಕದು ಆಗಲ್ಲ. ಕಟ್ ಮಾಡಿ ಸರ್, ಪೆಟ್ರೋಲ್ ಹಿಂಗೆ ಬಿಟ್ಬಿಡ್ತೀರಾ, ಕಟ್ ಮಾಡಿ ಸ್ವಿಚ್ ಆನ್ ಮಾಡಿ ಸರ್. ಸರ್ ಇವಾಗ ನೀವು ವಾರಕ್ಕೆ ಒಂದ್ಸತಿ ಯೂಸ್ ಮಾಡ್ತೀರ, ವಾರಕ್ಕೆ ಒಂದ್ಸತಿ ಯೂಸ್ ಮಾಡಿದ್ರೆ ಕೆಲಸ ಎಲ್ಲ ಹಾಕಿಬಿಟ್ಮೇಲೆ ಪೆಟ್ರೋಲ್ ತೆಗೆದ್ಬಿಟ್ಟು ತೆಗೆದಿಟ್ಟಿಡ್ಬೇಕಾ, ತೆಗೆದ್ಬಿಟ್ಟು ಇಟ್ಟು ಹಂಗೆ ಬಿಟ್ಟಾಗ ಬೇಗ ಆಗ್ಬಿಟ್ಟು. ಇದು ಫಿಕ್ಸ್ ಮಾಡ್ಬೇಕಂದ್ರೆ ಫಸ್ಟ್ ಬಿಚ್ಕೊಬೇಕು ನೀವು, ಬಿಚ್ಕೊಬೇಕಂದ್ರೆ ನಟ್ಗಳು ಎಲ್ಲಿ ಮೇಲೆ ಇದೆ ಆ ಕಡೆದು ಲಾಕ್ ಓಪನ್ ಮಾಡ್ಕೊಬೇಕು. ಪಿನ್ ಓಪನ್ ಮಾಡ್ಕೊಂಡ್ಬಿಟ್ರೆ ಸ್ಪಿಟ್ ಪಿನ್ ಒಳಗಡೆ ಒಂದು ಇದು ಇರುತ್ತೆ ಪಿನ್, ಅದನ್ನ ತೆಗೆದ್ಬಿಟ್ರೆ ಅದು ಆಚೆ ಕಡೆ ಬಂದ್ಬಿಡೋದು. ಫಿಟ್ಟಿಂಗ್ ಮಾಡ್ಕೊಳ್ಳೋದು ಈಸಿ, ಇದು ನೀವು ಒಂದೇ ಸತಿ ಹಾಕ್ತೀರ ಅಂದರೆ ಆಗಲ್ಲ, ಸ್ವಲ್ಪ ಆಗತ್ತೆ ಆಗಲ್ಲ ಅಂತ ಏನಿಲ್ಲ, ನಿಮ್ಮ ಕೈಗಳು ಸ್ವಲ್ಪ ಎಟ್ಬಿಡುತ್ತೆ. ಆಮೇಲೆ ಏನು ಮಾಡಬೇಕು, ಇದಿದೆ ಅಲ್ವಾ, ಇದು ಲೂಸ್ ಮಾಡ್ಕೊಬೇಕು. ಇದು ಪೂರ್ತಿ ಲೂಸ್ ಮಾಡಬೇಕು, ಇದು ಸೆಂಟ್ರದ್ದು, ಯಾಕೆಂದ್ರೆ ನೋಡಿ ಇದು ಲಾಕ್ ಆಗಿದೆ. ಓಕೆ ಸರಿ ಸರಿ, ಏನು ಮಾಡಬೇಕು, ಲೆವೆಲ್ ಆಗಿ ಫುಲ್ಲು ನೀವು ತೆಗೆದ್ಬಿಟ್ರೇನು ಸ್ವಲ್ಪ ಒಳ್ಳೇದೇ, ನಟ್ನ ತೆಗೆದ್ಬಿಟ್ರೇನು ಒಳ್ಳೇದೇ, ತೆಗೆದ್ಬಿಡಿ ಇದು ಸೈಡಲ್ಲಿ ಇಟ್ಬಿಡಿ. ಇದು ಎರಡು ಬಿಚ್ಚಿದ್ರೆ ಇದು ಪೂರ್ತಿ ಬಿಸ್ಕೊಳ್ಳಿ, ಪೂರ್ತಿ ಬಿಸ್ಬಿಟ್ರೆ ಇದು ನಿಮಗೆ ಮಿಷಿನ್ ಐಸಾದ್ಯಾಕೆ ನಮ್ಗೆ ಫಿಟ್ಟಿಂಗ್ ಈಸಿ ಆಗುತ್ತೆ, ನಮಗೂ ಸ್ವಲ್ಪ ನೋಡ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತಲ್ವಾ, ನೀವೇನು ಮಾಡಬೇಕಂದ್ರೆ ಇಲ್ಲಿ ಗ್ರೀಸ್ ಮಾಡಬೇಕು. ಗ್ರೀಸ್ ಯಾಕೆ ಗ್ರೀಸ್ ಮಾಡಬೇಕು ಅಂದರೆ ಒಳಗಡೆ ವಾಷರ್ಗಳು ಬರ್ತದೆ, ಅದು ಅಲೈನ್ಮೆಂಟ್ ಚೇಂಜ್ ಆಯಿತು ಅಂದರೆ ನಿಮ್ಗೆ ಅಲೈನ್ಮೆಂಟ್ ಬೇಗ ಕ್ಲಚ್ ಹೋಗೋದು ಬೆಲ್ ಹೋಗೋದು ಆ ಥರ ಆಗೋದು.
ತೆಗೆದ್ಬಿಟ್ಟು ಗ್ರೀಸ್ ತಿನ್ಸ್ಕೊಂಡು ಅಲ್ಲಿ ಬಿಸಿ ತೋರಿಸ್ತೀನಿ ನಿಮಗೆ. ಇಲ್ಲೇನು ಮಾಡಬೇಕು ಇವಾಗ ಕುದಿಸ್ಬೇಕಂದ್ರೆ ಗ್ರೀಸ್ ಹಾಕ್ಬೇಕು. ಇವಾಗ ನಾನು ಗ್ರೀಸ್ ನಿಮಗೆ ಇದ್ರೆ ಬಿಟ್ಬಿಡಿ, ಏನು ಗ್ರೀಸ್ ಇಲ್ಲ ಅಂದರೆ ಈ ಥರ ಡ್ರೈ ಇದ್ರೆ ಏನು ಮಾಡಿ ಸ್ವಲ್ಪ ಈ ಥರ ಬಿಸ್ಕೊಂಡು ಗ್ರೀಸ್ನ ಈ ಥರ ಒಳ್ಳೆ ಮಿಷಿನ್ ಪಕಣ್ಣ ಬೈ ಹೋಗ್ತೀವಿ ಸರ್ ಆಗಿಟ್ ಮೇಲೆ ಏನು ಮಾಡಬೇಕು ಈ ಥರ ಎತ್ತಿ ಸೈಡ್ಗೆ ಕರೆಕ್ಟ್ ಲಾಕ್ ಅದು ನಟ್ ಹಾಕ್ಬೇಕು ಸೆಂಟ್ರದೊಂದು ಲಾಕ್ ಆಗ್ಬೇಕು. ಆಮೇಲೆ ಏನು ಮಾಡಬೇಕು ಕೆಳಗಡೆ ಈ ಥರ ಬಿಟ್ಬಿಡಿ, ಬಿಟ್ಬಿಟ್ಟು ಏನು ಮಾಡಿ ಸೆಂಟ್ರಿಗೆ ಇಟ್ಕೊಂಡು ಟೈಟ್ ಮಾಡಿ ಇದೆಲ್ಲ. ಸ್ವಲ್ಪ ಟೈಟ್ ಮಾಡ್ಬೋದು ಇದು ನಾನು ಫುಲ್ ಬಿಸಿಬಿಡಿ ಅಂದೆ ಅಲ್ಲ. ಇದು ಏನು ಮಾಡ್ಬೇಕಂದ್ರೆ ಬರೀ ಹಾಕ್ಬಿಟ್ಟು ಪೈಪ್ಗೆ ಗ್ರಿಪ್ ಕೊಡೋದು. ಇದು ಇದು ಕೈಯಲ್ಲಿ ಎಷ್ಟು ಫ್ರೀ ಟೈಟ್ ಆಗುತ್ತೆ ಅಷ್ಟು ಫ್ರೀ ಟೈಟ್ ಮಾಡಿ ಲಾಸ್ಟಲ್ಲಿ ಸುಮ್ಮನೆ ಅಷ್ಟೆ ಈ ಪೈಪ್ಗೆ ಏನು ಗ್ರಿಪ್ ಕೊಡೋದು ಗ್ರಿಪ್ ಕೊಡೋದು ಅಷ್ಟೇ ಬೇರೆ ಏನಿಲ್ಲ. ಅಲ್ಲಿ ಬಂದು ತಿರ್ಗಲ್ಲ ಈ ಥರ ಲಾಕ್ ಇರುತ್ತೆ. ಟೆನ್ಷನ್ ಎತ್ಕೊಂಬೇಡಿ, ಏನಪ್ಪ ಇದು ಜಾಮ್ ಆಗ್ಬಿಟ್ಟಿದೆ ಇಲ್ಲ ಅಂತ ಓಡೋದು. ಇಲ್ಲ ಅಂದ್ರೆ ನೀವು ಹಿಂಗೆ ಎಷ್ಟು ನೀವು ಹಾಕಿದ್ರು ಓಡಲ್ಲ. ರಿಯಾನ್ ಮಾನ್ ಚಾಲೆಂಜಿಂಗ್ ಕ್ಯಾಬಿನ್ ಹಕ್ಕು ಫಿಲ್ ಆಗಿದೆ. ಇಂಜಿನ್ ಎಲ್ಪಿ ಪೆಟ್ರೋಲ್ ಟೈಲ್ ಬಸ್ ಈ ಕಡೆ ಬಂದ್ಬಿಡಿ.